ಎಲ್ಲರಿಗೂ ನಮಸ್ಕಾರ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಬಿ ಎಮ್ ಫಿಚರಲಜಿ ರಿಸರ್ಚ್ ಸೆಂಟ್ರನವರ ಮತ್ತೊಂದು ವಿಡಿಯೋ ನಿಮಗೆ ತೋರಿಸಲು ನನಗೆ ಸಂತೋಷವಾಗುತ್ತದೆ ನಿಮಗೆಲ್ಲರಿಗೂ ತುಂಬ ಇಂಟ್ರೆಸ್ಟ್ ಆದ ನೀವೆಲ್ಲರೂ ಕಾಯ್ತಿರುವಂಥ ಆಕಸ್ಮಿಕವಾಗಿ ಲಾಭ ನನಗೆ ಯಾವುದಾದ್ರು ಧನ ಬರುತ್ತದೆ ಹಣ ಹಣ ಬಂದು ಸೇರುತ್ತದೆ ನನಗೆ ಕಿದ್ದಕ್ಕಿದ್ದಾಗ ಹಣ ಬರುತ್ತಾ ನನಗೆ ಉನ್ನತ ಹುದ್ದೆ ಸಿಗುತ್ತಾ ಸರ್ಕಾರದಲ್ಲಿಯೂ ಅಧಿಕಾರ ಸಿಗುತ್ತಾ ಉನ್ನತ ಉದ್ಯೋಗವನ್ನು ಪಾಸಾಗ್ತೀನಾ ಟೆಸ್ಟ್ ಬರೆದ್ರೆ ಪಾಸಾಗ್ತೀನಾ ಎಂಬುದಕ್ಕೆ ನಾನಿವತ್ತು ನಿಮ್ಮ ಜೊತೆ ಮಾತನಾಡ್ತಿದ್ದೇನೆ ನಿಮ್ಮಲ್ಲಿ ಯಾವ ಚಿಹ್ನೆಗಳಿದ್ದರೆ ಇವೆಲ್ಲವೂ ಸಾಧ್ಯ ಎಂಬುದನ್ನು ತೋ ಹೇಳುವುದೇ ಇಂದಿನ ಈ ಕಾರ್ಯಕ್ರಮ ಅಂದರೆ ಹಣ ಅಭಿವೃದ್ಧಿ ಆಗೋದು ಹೇಗೆ ಇದ್ದಕ್ಕಿದ್ದಾಗಿ ಹಣ ಅಭಿವೃದ್ಧಿ ಆಗುತ್ತೆ ಅದು ಹೇಗೆ ಇದ್ದಕ್ಕಿದ್ದಕ್ಕೆ ಹಣ ಬಂದು ಸೇರುತ್ತೆ ಅದು ಹೇಗೆ ಉನ್ನತವಾದ ಹುದ್ದೆಗೆ ಕಾಯ್ತಿರುವವರಿಗೆ ಉನ್ನತವಾದ ಹುದ್ದೆ ಸೇರು ಸಿಗುತ್ತದೆಯೇ ಎಂಬುದರನ್ನು ಇವತ್ತು ನಾವು ವಿಚಾರ ಮಾಡೋಣ ಅಂತಹ ಸೂಚನೆಗಳು ಯಾವುವು ಯಾವುವು ಎಂದು ತಿಳಿದುಕೊಂಡರೆ ನೀವು ಜೀವನದಲ್ಲಿ ನಿಮಗೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿಕೊಂಡು ಮುಂದುವರಿಯಬಹುದು ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ ಸೂಚನೆಗಳು ಸೂಚನೆಗಳಾಗಿರುತ್ತೆ ಹೊರತು ಅದು ತಂದುಕೊಡೋದಿಲ್ಲ ನೀವು ಪ್ರಯತ್ನ ಪಟ್ಟರೆ ಅದಕ್ಕಾಗಿ ಪ್ರಯತ್ನಿಸಿದರೆ ನೀವು ಖಂಡಿತವಾಗಲು ಆ ಗುರಿಯನ್ನು ತಲುಪ್ತೀರಿ ನೀವು ಅಂತಹ ಹಣವಂತರಾಗ್ತೀರಿ ಹಣ ಉತ್ತಮವಾದ ಹುದ್ದೆಗಳು ಉನ್ನತವಾದ ಹುದ್ದೆಗಳು ನಿಮಗೆ ದೊರೆಯುತ್ತದೆ ಆದರೆ ಸೋಮಾರಿಗಳಿಗೆ ಎಂತಹ ಚಿಹ್ನೆ ಇದ್ದರೂ ಎಂತಹ ಸೂಚನೆಗಳಿದ್ದರೂ ಅದನ್ನು ಗಮನಿಸದೆ ಅವರು ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತಾರೆ ಅವರಿಗೆ ಯಾವತ್ತೂ ಯಶಸ್ಸು ಸಿಗುವುದಿಲ್ಲ ಮಂತ್ರದಿಂದ ಮಾವಿನಕಾಯಿ ಉದುರೋದಿಲ್ಲ ಅದಕ್ಕೆ ಪ್ರಯತ್ನ ಬೇಕು ಕಲ್ಲುಡಿಯಲೇಬೇಕು ಆಗಿದ್ದಾಗ ಮಾತ್ರ ನೀವು ಯಶಸ್ವಿ ಆಗುತ್ತೀರಿ ಎಂಬುದನ್ನು ತಿಳಿದುಕೊಳ್ಳಿ ಅಂದರೆ ಇದು ಇದೆ ನಿಮಗೆ ಪ್ರಯತ್ನ ಪಟ್ಟರೆ ಸಿಗುತ್ತೆ ಎಂಬುದೇ ನಮ್ಮ ಹಸ್ತರೇಖಾ ಸಾಮುದ್ರಿಕೆಯಲ್ಲಿ ನಾವು ನಿಮಗೆ ಕೊಡುವಂತಹ ಸಲಹೆ ಈಗ ಅಂತಹ ಕೆಲಸದಲ್ಲಿ ಮೊದಲನೇದಾಗಿ ನಾನು ಹೇಳ್ತೀನಿ ಈಗ ನೋಡಿ ಈ ಗುರುಪರ್ವದಲ್ಲಿ ಇದು ಗುರುಪರ್ವ ನೋಡಿ ನಿಮ್ಗೆ ಗೊತ್ತಿದೆ ಇದು ಗುರುಪರ್ವದಲ್ಲಿ ಇದು ಮೀನಿನ ಚಿಹ್ನೆ ಹೀಗೆ ಒಂದು ಮೀನಿನ ಚಿಹ್ನೆ ಇದ್ದರೆ ಗುರುಪರ್ವದಲ್ಲಿ ಈ ರೀತಿಯ ಒಂದು ಮೀನಿನ ಚಿಹ್ನೆ ಇದ್ದರೆ ಅವರಿಗೆ ಸಂಪತ್ತು ಅಭಿವೃದ್ಧಿಯಾಗುತ್ತಾ ಇರುತ್ತೆ ದಿನದಿಂದ ದಿನಕ್ಕೆ ಸಂಪತ್ತು ಅಭಿವೃದ್ಧಿಯಾಗುತ್ತದೆ ಆಗುತ್ತದೆ ಧನಾಭಿವೃದ್ಧಿ ಹಣಕಾಸು ಹೆಚ್ಚಿನ ಹಣಕಾಸನ್ನು ಸಂಪಾದನೆ ಮಾಡಲು ಸಾಧ್ಯವಾಗುತ್ತದೆ ಅಧಿಕಾರ ಅಧಿಕಾರ ಎಂಬುದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಕೀರ್ತಿ ನಿಮಗೆ ಅದರಲ್ಲಿ ಹೆಸರನ್ನು ಮಾಡುತ್ತದೆ ಅದು ನಿಮ್ಮ ಕೀರ್ತಿಯನ್ನು ತರುತ್ತೆ ಹಣವನ್ನು ತರುತ್ತೆ ಅಧಿಕಾರವನ್ನು ಕೊಡುತ್ತದೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿ ದೈವಾನುಗ್ರಹವು ನಿಮಗೆ ಉಂಟಾಗುತ್ತದೆ ಎಲ್ಲ ವಿಧದ ಸೌಭಾಗ್ಯಗಳು ಅಂದರೆ ಹಣ ಅಧಿಕಾರ ಕೀರ್ತಿ ಹೆಸರು ಎಲ್ಲವನ್ನೂ ಕೊಡುತ್ತೆ ಜೊತೆಗೆ ದೈವಾನುಗ್ರಹವೂ ಇರುವುದರಿಂದ ನೀವು ಜೀವನದಲ್ಲಿ ಎಲ್ಲ ರೀತಿಯ ಸೌಭಾಗ್ಯಗಳನ್ನು ಪಡೆದು ಸುಖವಾದ ಜೀವನವನ್ನು ನಡೆಸಬಲ್ಲಿರಿ ಎಂಬುದು ಈ ಮೀನಿನ ಚಿಹ್ನೆಯ ಈ ಮೀನಿನ ಚಿಹ್ನೆಯ ಸೂಚನೆ ಇಂತಹ ಮೀನಿನ ಚಿಹ್ನೆ ಈ ಮೀನಿನ ಚಿಹ್ನೆ ಆಗುತ್ತೆ ಕೆಲವರಿಗೆ ಬೇರೆ ಬೇರೆ ರೇಖೆಗಳು ಸೇರಿಕೊಂಡು ಮೀನಿನ ಚಿಹ್ನೆ ಆಗುತ್ತೆ ಬೇರೆ ಬೇರೆ ರೇಖೆಗಳು ಸೇರಿಕೊಂಡು ಆದರೆ ಆಗಲ್ಲ ನಾನು ಇಲ್ಲಿ ಹೇಳ್ತಿರೋ ಸರಿಯಾದ ಫಲ ನಿಮಗೆ ಸಿಗಬೇಕಾದ್ರೆ ಆ ಮೀನಿನ ಚಿಹ್ನೆ ಅದು ಆಗಿ ಅದು ಸ್ವಂತವಾಗಿ ಒಂದು ಮೀನಿನ ಚಿಹ್ನೆಯ ರೂಪ ಪಡೆದಿರಬೇಕು ಹಾಗೆಯೂ ಈ ನಿಮ್ಮ ಕುರುಪರ್ವ ಹೆಚ್ಚು ಉನ್ನತವಾಗಿ ಶುಭಸೂಚಕವಾಗಿ ಪರಿಶುದ್ಧವಾಗಿದ್ದಾಗ ಮಾತ್ರ ಇದೆಲ್ಲವೂ ನಡೆಯುತ್ತದೆ ಆದರೆ ನಾನು ಮೊದಲೇ ಹೇಳಿದಂಗೆ ನಿಮ್ಮ ಕೈ ಇಂತಹ ಮೀನಿನ ಚಿಹ್ನೆ ಇದ್ದರೆ ಮೀನಿನ ಚಿಹ್ನೆ ಇದ್ದರೆ ನೀವು ಸೂಚನೆ ನಿಮಗೆ ಮುಂದೆ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಎಲ್ಲವೂ ಆಗುತ್ತೆ ನಿಮ್ಮ ಜೀವನ ಸೌಭಾಗ್ಯ ಸಿಗುತ್ತೆ ಅಂತ ನಾನು ಸೌಭಾಗ್ಯ ಸಿಗುತ್ತೆ ಅಂತೇಳಿ ನೀವು ಸುಮ್ಮನೆ ಮಲ್ಕೊಂಡಿದ್ದರೆ ಆಲಸ್ಯದಿಂದ ಇದ್ದರೆ ಅದು ಬರೀ ಆಗಿಯೇ ಉಳಿಯುತ್ತದೆ ನಿಮಗೆ ಯಾವತ್ತೂ ಜೀವನದಲ್ಲಿ ಹಣಕಾಸು ಯಶಸ್ಸು ಕೀರ್ತಿ ಪಡೆಯಲು ಸಾಧ್ಯವಿಲ್ಲ ನೀವು ಒಂದೊಂದೇ ಕೆಲಸ ಮಾಡಿ ಆವಾಗ ನಿಮ್ಮ ಕೆಲಸಕ್ಕೆ ತಕ್ಕಂತೆ ನೀವು ಅಭಿವೃದ್ಧಿ ಆಗುತ್ತೀರಿ ನೀವು ಕೆಲಸವನ್ನು ಇರಿ ಶ್ರಮ ಪಡ್ತಾ ಇರಿ ಗುರಿ ಇಟ್ಟುಕೊಂಡು ಕೆಲಸ ಮಾಡಿ ಆವಾಗ ನೀವು ನಿಜವಾಗಲೂ ನೀವು ಆ ಉನ್ನತ ಸ್ಥಾನಮಾನಗಳನ್ನು ಪಡೆಯುತ್ತೀರಿ ಆರೋಗ್ಯವನ್ನು ಪಡೆಯುತ್ತೀರಿ ನಿಮಗೆ ಬೇಕಾದಂಗೆ ಆಸ್ತಿಯೂ ಬರುತ್ತೆ ಹಣಕಾಸು ಬರುತ್ತೆ ಎಲ್ಲ ಸೌಭಾಗ್ಯಗಳು ನಿಮ್ಮನ್ನು ಒಂದೊಂದೇ ಹುಡುಕಿಕೊಂಡು ಬರಲಿದೆ ಹಾಗಾದರೆ ಇನ್ನೇನು ಅದೊಂದೇನ ಇರೋದು ಸೌಭಾಗ್ಯ ಸೂಚಕ ನೋಡಿ ಇದು ನಮ್ಮ ಶುಕ್ರ ಪರ್ವದಲ್ಲಿರುವಂತಹ ಒಂದು ಮೀನಿನ ಚಿಹ್ನೆ ಪರ್ವದಲ್ಲಿರುವಂತಹ ಮೀನಿನ ಚಿಹ್ನೆ ಪರ್ವ ಯಾವುದು ಉನ್ನತವಾಗಿರುತ್ತದೆ ಇದಕ್ಕಿಂತಲೂ ಹೆಚ್ಚು ಉನ್ನತವಾಗಿರುವಂಥ ಅಂದರೆ ಅದು ಮಹಾಲಕ್ಷ್ಮಿಯ ಸ್ಥಾನ ಅಂತ ಹೇಳ್ತೀವಿ ಮಹಾಲಕ್ಷ್ಮಿ ಅಂದರೆ ಏನು ಧನ ಧನಾಗಮನವಾಗುತ್ತದೆ ಧನವಾಗಮವಾಗುವುದು ಮಾತ್ರ ಅಲ್ಲ ಇನ್ನೂ ಹಲವು ವಿಚಾರಗಳು ಅದರಲ್ಲಿದೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ನಿಮ್ಮ ಚಾನಲ್ ಅದನ್ನು ಉಳಿಸಿ ಬೆಳೆಸಿಕೊಂಡು ಬರಲು ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಅವಶ್ಯಕ ನೀವು ನೋಡೋಕ್ಕೆ ಇಲ್ಲ ಅಂದರೆ ನಾವು ಅದನ್ನು ನಮ್ಮ ಹೇಳಿ ನಾವು ಇಂಥ ವೀಡಿಯೋಗಳ ಹಾಕಿ ಏನು ಉಪಯೋಗ ಇಲ್ಲ ಆದರೆ ನೀವು ನೋಡ್ತಾ ಇದ್ದೀರಿ ಅಂತ ನಮ್ಗೆ ಗೊತ್ತಾಗಬೇಕು ನೀವು ನೋಡ್ತಾ ಅಂತ ಗೊತ್ತಾಗಬೇಕಾದ್ರೆ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡಿರಬೇಕು ನೀವು ಸಬ್ಸ್ಕ್ರೈಬ್ ಮಾಡಿದಾಗ ನಮಗೆ ಓ ನೋಡ್ತೀಯಾರೆ ಜನಗಳು ಸಬ್ಸ್ಕ್ರೈಬ್ ಮಾಡ್ತೀಯಾರೆ ಅಂತ ಅರ್ಥ ಹಾಗೆಯೇ ನೀವು ಲೈಕ್ ಮಾಡಿದಾಗ ಶೇರ್ ಮಾಡಿದಾಗ ನಮಗೆ ನಿಮ್ಮೆಲ್ಲರ ಸಹಕಾರ ಇದೆ ಎಂದು ಅರ್ಥ ಆದುದರಿಂದ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಒಮ್ಮೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಉದಾಸೀನ ಮಾಡಬೇಡಿ ನಿಮ್ಮ ನೀವು ಸುಮ್ಮನೆ ನೋಡಿಕೊಂಡು ಹೋದರೂ ಉಪಯೋಗ ಇಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೋಡಿ ಆದರೆ ಒಮ್ಮೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಆ ಸಬ್ಸ್ಕ್ರೈಬ್ ಮಾಡಿ ನೀವು ನಿಮ್ಮ ಪ್ರೋತ್ಸಾಹನ ಕೊಡಿ ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ ಆದರೆ ನಿಮ್ಮ ಪ್ರಶ್ನೆ ನಿಮ್ಮ ಸಮಸ್ಯೆ ಏನಿದ್ದರೂ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಕಾಲ್ ಮಾಡಬೇಡಿ ಕಾಲ್ ಮಾಡಿದರೆ ಸಿಗುತ್ತಂತ ಹೇಳೋಕ್ಕಾಗೋದಿಲ್ಲ ಆದ್ದರಿಂದ ಮೆಸೇಜ್ ಮಾಡಿದರೆ ಕೂಡಲೇ ನಿಮಗೆ ಅದಕ್ಕೆ ಉತ್ತರ ಸಿಗುತ್ತದೆ ಕೂಡಲೇ ನಿಮಗೆ ಏನು ಮಾಡಬೇಕು ಹೇಗೆ ನಡ್ಕೊಬೇಕು ಅದಕ್ಕೇನು ಕ್ರಿಯೆಗಳಿದೆ ಅದಕ್ಕೇನು ಕೆಲಸ ಇದೆ ಅದನ್ನು ಹೇಗೆ ನೀವು ಅದನ್ನು ಮಾಡಿದರೆ ನಿಮಗೆ ವಿಷಯ ತಿಳಿಯುತ್ತದೆ ಎಂಬುದನ್ನು ತಿಳಿಸಿಕೊಡಲಾಗುತ್ತದೆ ಆದ್ದರಿಂದ ವಾಟ್ಸಪ್ ಮೆಸೇಜ್ ಮಾಡಲು ಮರೆಯಬೇಡಿ ನಿಮ್ಮ ಸಮಸ್ಯೆ ಪರಿಹಾರಕ್ಕಾಗಿ ಅಥವಾ ನಿಮ್ಮ ಸಮಸ್ಯೆ ಪರಿಹಾರ ಅಥವಾ ನಿಮ್ಮ ಜ್ಯೋತಿಷ ವಿಚಾರಗಳಿಗಾಗಿ ನೀವು ನಮ್ಮ ವಾಟ್ಸಪ್ ಮೆಸೇಜ್ ಮಾಡಿ ಕಾಲ್ ಮಾಡಬೇಡಿ ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಮುಖ್ಯ ಎಂಬುದನ್ನು ಹೇಳ್ತಾ ನಾನು ಮುಂದಿನ ವಿಚಾರಕ್ಕೆ ಹೋಗ್ತಿದ್ದೇನೆ ಅಂದರೆ ನಾನು ಈ ಇದು ನಿಮ್ಮ ಇದು ನಿಮ್ಮ ಶುಕ್ರಪರ್ವ ಈ ಶುಕ್ಲಪರ್ವದಲ್ಲಿರುವಂತಹ ಮೀನಿನ ಚಿಹ್ನೆ ಶುಕ್ರಪರ್ವ ಶುದ್ಧವಾಗಿದ್ದು ಯಾವುದೇ ಅದರ ಮೇಲೆ ಯಾವ ಅಡ್ಡಗೆರೆಗಳೂ ಇಲ್ಲದೆ ಇದ್ದರೆ ಇದರ ಮೇಲೆ ಯಾವ ಅಡ್ಡಗೆರೆಗಳೂ ಇಲ್ಲದೆ ನೀವಿದ್ದಾಗ ಇಂತಹ ಇದ್ದಾಗ ಇಂತಹ ಚಿಹ್ನೆಗಳಿದ್ದಾಗ ನಿಮಗೆ ಏನು ನೀವು ಭವಿಷ್ಯದಲ್ಲಿ ಅಭಿವೃದ್ಧಿಯ ಸೂಚನೆ ಮಾತ್ರ ಅಲ್ಲ ಶುಕ್ರಪರ್ವದಲ್ಲಿ ಮೀನಚ್ಚಿನ ಇದ್ದರೆ ಪ್ರತ್ಯೇಕವಾಗಿ ಇದ್ದರೆ ಅದು ಪ್ರತ್ಯೇಕವಾಗಿರಬೇಕು ನಾನು ಮೊದಲು ಹೇಳೋದಕ್ಕೆ ಪ್ರತ್ಯೇಕವಾಗಿರಬೇಕು ಅಂದರೆ ಅದೇನಕ್ಕಾಗಿ ಬೇರೆ ರೇಖೆಗಳಿಂದ ಕೂಡಿರಬಾರ್ದು ಅದ ಮೇಲೆ ಅಡ್ಡ ರೇಖೆಗಳು ಬಂದಿರಬಾರ್ದು ಆಮೇಲೆ ಎದುರು ಬೇರೆ ರೀತಿಯ ಗೆರೆಗಳು ಇರಬಾರ್ದು ಬೇರೆ ಚಿಹ್ನೆಗಳು ಇರಬಾರ್ದು ಹಾಗಿದ್ದಾಗ ಧನಾಭಿವೃದ್ಧಿಯಾಗುತ್ತೆ ಮಹಾಲಕ್ಷ್ಮಿಯ ಒಂದು ಸ್ಥಾನಮಾನ ಅಂತ ನಾನು ಹೇಳಿದ್ದೀನಿ ಅದು ನಿಮಗೆ ಅದು ನಿಮ್ಮ ಧನಾಭಿವೃದ್ಧಿಯನ್ನು ಸೂಚಿಸುತ್ತದೆ ಧನಾಭಿವೃದ್ಧಿ ಹಣಕಾಸು ಹಣ ಬಂದು ಸೇರುತ್ತದೆ ನಿಮ್ಮಲ್ಲಿ ಹಾಗೆಯೇ ಕಲೆ ಕಲೆಯಿಂದ ನಿಮಗೆ ಕೀರ್ತಿ ಸಂಪತ್ತು ಬರಲಿದೆ ನೀವು ಪ್ರಯತ್ನಪಟ್ಟರೆ ಹಣ ಹಣ ಕೀರ್ತಿ ಕಲೆ ಕಲೆ ಯಾವುದೇ ಕಲೆ ಆಗಿರ್ಬೋದು ಚಿತ್ರಕಲೆ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ನಟನೆ ಆಗಿರ್ಬೋದು ಮುಂತಾದ ಎಲ್ಲವೂ ಸಹ ಈ ಸೂಚನೆ ಅದರಿಂದ ನೀವು ಉನ್ನತ ಸ್ಥಾನಮಾನಗಳನ್ನು ಪಡೆಯುತ್ತೀರಿ ಎಂಬುದಕ್ಕೆ ಸೂಚನೆ ಹಾಗೆ ಉತ್ತಮ ಸಂತಾನ ಸಂತಾನ ಭಾಗ್ಯವೂ ಇದೆ ನಿಮ್ಮ ಸಂತಾನ ಭಾಗ್ಯವು ಇದರಲ್ಲಿ ಸಂತಾನಗಳು ಮುಂದೆ ಉನ್ನತ ಸ್ಥಾನಮಾನಗಳನ್ನು ಪಡೆಯುತ್ತಾರೆ ನಿಮ್ಮ ಸಂತಾನಗಳೂ ಮುಂದೆ ಸ್ಥಾನಮಾನಗಳು ಸಿಗುತ್ತದೆ ಎಂಬುದರ ಸೂಚನೆ ಹಾಗೆಯೇ ನಿಮ್ಮ ದಾಂಪತ್ಯ ಜೀವನವು ಸುಖ ಸಂತೋಷದಿಂದ ಕೂಡಿರುತ್ತದೆ ನಿಮ್ಮ ದಾಂಪತ್ಯ ನಿಮ್ಮ ಸಿಕ್ಕುವಂಥ ಸಂಗಾತಿ ಉತ್ತಮವಾದಂತಹ ನಿಮ್ಮೊಂದಿಗೆ ಹೊಂದಿಕೊಂಡು ಹೋಗುವಂತಹ ಪರಸ್ಪರ ಕಷ್ಟ ಸುಖ ಹಂಚಿಕೊಳ್ಳುವಂತಹ ಸಂಗಾತಿಯಾಗಿರುತ್ತಾರೆ ನಿಮ್ಮ ಜೀವನ ಸಂಗಾತಿ ನಿಮಗೆ ಎಲ್ಲ ರೀತಿಯ ಸಂತೋಷಗಳಿಗೂ ಪಾಲ್ಗೊಳ್ಳಲು ಎಲ್ಲ ರೀತಿಯ ಸಂತೋಷವನ್ನು ಕೊಡುವಂಥವರಾಗಿರುತ್ತಾರೆ ಎಂಬುದು ಇದರ ಸೂಚನೆ ಅಂದರೆ ಈಗ ನಾನು ಇವತ್ತು ಗುರುಪರ್ವದಲ್ಲಿ ಇರುವಂತಹ ಮೀನಿನ ಚಿಹ್ನೆ ಮತ್ತು ಶುಕ್ರಪರ್ವದಲ್ಲಿರ ಮೀನ ಚಿಹ್ನೆಗಳ ಬಗ್ಗೆ ಹೇಳಿದ್ದೇನೆ ಈ ಎರಡು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ತರುತ್ತದೆ ಯಶಸ್ಸನ್ನು ತರುತ್ತದೆ ಕೀರ್ತಿಯನ್ನು ತರುತ್ತದೆ ದಾಮ್ ಉತ್ತಮ ದಾಂಪತ್ಯ ಜೀವವನ್ನು ಕೊಡುತ್ತದೆ ಉತ್ತಮ ಮಕ್ಕಳ ಸಂತಾನ ಭಾಗ್ಯವನ್ನು ಕೊಡುತ್ತದೆ ಅಂತ ಹೇಳಿದೆ ಇದನ್ನು ನೀವು ನೀವು ಬರೀ ನಿಮ್ಮ ಹಸ್ತದಲ್ಲಿ ಚಿಹ್ನೆಗಳಿದ್ದರೆ ಸಾಲದು ಆ ಚಿಹ್ನೆಗಳಿಗೆ ತಕ್ಕಂತೆ ನೀವು ಪ್ರಯತ್ನ ಪಡಬೇಕು ನಿಮ್ಮ ಶ್ರಮ ಇರಬೇಕು ನಿಮ್ಮ ಶ್ರಮ ಇಲ್ಲದಿದ್ದರೆ ಸೂಚನೆಗಳಿದ್ದೇನು ಉಪಯೋಗ ಇಲ್ಲ ನೀವು ಈ ದಾರಿಯಲ್ಲಿ ಹೋದರೆ ನಿಮಗೆ ಒಳ್ಳೆಯದಾಗುತ್ತಂತೆ ನಾವು ಹೇಳ್ತೇವೆ ನಾವು ಅದೇ ರೀತಿ ನೀವು ಆ ದಾರಿಯಲ್ಲಿ ಹೋಗಬೇಕು ನೀವು ಇಲ್ಲ ಕೂತ್ಕೊಂಡಲ್ಲಿ ನನಗೆ ಎಲ್ಲವೂ ಸಿಗುತ್ತಂತ ಅಂದ್ಕೊಂಡ್ರೆ ಸಿಗೋದಿಲ್ಲ ಎಂಬುದನ್ನು ಮರೆಯಬಾರದು ಪ್ರಯತ್ನವೇ ಎಲ್ಲದಕ್ಕೂ ಮೂಲ ಕಾರಣ ಇನ್ನು ನಾನು ನಿಮಗೆ ಹೇಳ್ಕೊ ಹೋಗೋದು ನೋಡಿ ನನಗೆ ಆಕಸ್ಮಿಕ ಧನ ಲಾಭವಾಗುತ್ತದೆಯೇ ನನಗೆ ಆಕಸ್ಮಿಕ ಧನ ಲಾಭವಾಗಿದೆಯೇ ಎಂಬುದನ್ನು ತುಂಬ ಜನರು ಕೇಳ್ತಾರೆ ಅದಕ್ಕೇನು ಚಿಹ್ನೆ ಎಂಬುದನ್ನು ಕೇಳ್ತಾರೆ ಈಗ ನೋಡಿ ನೋಡಿ ಈಗ ಇದಕ್ಕೆ ನಾನು ಸೂಕ್ಷ್ಮವಾಗಿ ಹೇಳೋದಾದರೆ ನೋಡಿ ಇಲ್ಲಿ ನಿಮ್ಮ ಬುಧ ಪರ್ವ ಬುಧ ಪರ್ವದಲ್ಲಿ ಈಗ ಒಂದೇ ಒಂದು ಚಿಹ್ನೆ ಇರಬೇಕು ಒಂದೇ ಒಂದು ರೇಖೆ ಲಂಬವಾದ ಒಂದು ರೇಖೆ ಬೇರೆ ಯಾವ ರೇಖೆಯು ಅದು ಅಡ್ಡ ಬಂದಿರಬಾರ್ದು ಅದರ ಮೇಲೆ ಬೇರೆ ಯಾವುದೇ ಚಿಹ್ನೆ ಇರಬಾರ್ದು ಹಾಗೆ ಒಂದೇ ಲಂಬವಾದ ಒಂದು ಚಿಹ್ನೆ ಈ ಬುಧ ಪರ್ವದಲ್ಲಿ ಇರಬೇಕು ಈ ಬುಧ ಪರ್ವದಲ್ಲಿ ಒಂದೇ ಒಂದು ಚಿಹ್ನೆ ಇರಬೇಕು ಹಾಗಿದ್ದಾಗ ನಿಮಗೆ ಆಕಸ್ಮಿಕ ಧನಲಾಭವಿದೆ ಆಕಸ್ಮಿಕವಾಗಿ ಧನ ಲಾಭ ಯಾರಿಗೂ ಗೊತ್ತಿಲ್ಲ ನೀವು ಇದ್ದಕ್ಕಿದ್ದಂಗೆ ಹೇಗೋ ನೀವು ಬರಲ್ಲ ಅಂತ ತಿಳ್ಕೊಂಡಿದ್ದ ಹಣವೇ ನಿಮಗೆ ಬಂದು ಸೇರುತ್ತದೆ ಅಥವಾ ನಿಮಗೆ ಯಾವುದಾದ್ರೂ ಷೇರಿಂದ ಶೇರ್ ಮಾರುಕಟ್ಟೆಯಿಂದ ನೀವು ಹೂಡಿಕೆ ಮಾಡಿದ್ರಿಂದ ನೀವು ಲಾಭಾಂಶವಾಗಿ ಬರ್ಬೋದು ಇಲ್ಲ ಲಾಟ್ರಿ ಗೀಟ್ರಿ ಹೊಡೆಯುವಂಥ ಕೆಲಸ ಇದ್ದರೆ ಲಾಟ್ರಿಯಿಂದ ಹೊಡಿಬೋದು ಅಂತಹ ಸಾಧ್ಯತೆಗಳು ಇದೆ ಅದಕ್ಕಾಗಿ ನೀವು ಪ್ರಯತ್ನ ಪಡ್ತಾ ಇದ್ದರೆ ಅದು ಖಂಡಿತವಾಗಲು ನಿಮಗೆ ಧನಲಾಭವನ್ನು ತಂದು ಕೊಡುತ್ತದೆ ಎಂಬುದರ ಸೂಚನೆ ಇದು ಅಂದರೆ ಆಕಸ್ಮಿಕವಾಗಿ ನೀವು ಅಂದುಕೊಡ ಕೊಂಡಿರದಷ್ಟು ಹಣ ನಿಮ್ಮ ಬಂದು ಕೈಗೆ ಬಂದು ಸೇರುತ್ತದೆ ಎಂಬುದರ ಸೂಚನೆ ಇದು ಹಾಗೆ ಅದು ಮಾತ್ರ ಅಲ್ಲ ಇನ್ನೊಂದು ಇನ್ನು ಕೆಲವರು ಕೇಳ್ತಾರೆ ನನಗೆ ಉನ್ನತವಾದ ಹುದ್ದೆ ನಾನು ಸರ್ಕಾರಿ ಹುದ್ದೆಗಾಗಿ ಕಾಯ್ತಾ ಇದ್ದೇನೆ ಸರ್ಕಾರಿ ಉದ್ಯೋಗ ಕಾಯ್ತಾ ಇದ್ದೀನಿ ಅದು ನನಗೆ ಸಿಗುತ್ತದೆ ನಾನು ಎಕ್ಸಾಮ್ ಬರೀತಿದ್ದೀನಿ ಅದು ನನಗೆ ಪಾಸ್ ಆಗ್ತೀನಿ ಎಂಬುದನ್ನು ತಿಳ್ಕೋಬೇಕಾದ್ರೆ ಅದಕ್ಕೂ ಸೂಚನೆಗಳು ಹಸ್ತದಲ್ಲಿ ಕಂಡುಬರುತ್ತದೆ ಅಂತಹ ಸೂಚನೆಗಳು ಯಾವುದು ಎಂಬುದನ್ನು ನೋಡೋದಾದರೆ ನೋಡಿ ನಿಮ್ಮ ಹಸ್ತದ ಗುರುಪರ್ವದಲ್ಲಿ ಗುರುಪರ್ವದಲ್ಲಿ ಈಗ ಒಂದು ನಕ್ಷತ್ರ ಚಿಹ್ನೆ ಗುರುಪರ್ವದಲ್ಲಿ ಈಗೊಂದು ನಕ್ಷತ್ರ ಚಿಹ್ನೆ ಇರಬೇಕು ಗುರುಪರ್ವದಲ್ಲಿ ಹೀಗೊಂದು ನಕ್ಷತ್ರ ಚಿಹ್ನೆ ಇದ್ದರೆ ಅದು ನಿಮಗೆ ಉನ್ನತವಾದ ಕೆಲಸವನ್ನು ಹಣಕಾಸನ್ನು ಅಧಿಕಾರವನ್ನು ತಂದುಕೊಡುವಂತಹ ಸೂಚನೆ ಉನ್ನತವಾದ ಹುದ್ದೆ ಉನ್ನತವಾದಂಥ ಹಣಕಾಸು ಉನ್ನತವಾದ ಅಧಿಕಾರವನ್ನು ತಂದುಕೊಡುವಂತಹ ಸೂಚನೆ ಅದರ ಜೊತೆಯಲ್ಲಿ ಈ ರೀತಿ ನಮ್ಮ ಜ್ಞಾನರೇಖೆ ಇದೆಯಲ್ಲ ಈ ಜ್ಞಾನರೇಖೆಯಿಂದ ಹೀಗೆ ಗುರುಪರ್ವಕ್ಕೆ ಬಂದಿದ್ದಾರೆ ಜ್ಞಾನರೇಖೆಯಿಂದ ಒಂದು ಶಾಖಾರೇಖೆ ಗುರುಪರ್ವಕ್ಕೆ ಬಂದಿದ್ದರೆ ಗುರುಪರ್ವಕ್ಕೆ ಬಂದಿದ್ದರೆ ನೀವು ಖಂಡಿತವಾಗಲು ಉನ್ನತವಾದ ಹುದ್ದೆಗೆ ನಿಮಗೆ ನೀವು ಪ್ರಯತ್ನ ಪಟ್ಟರೆ ಐ ಎ ಎಸ್ ಐ ಪಿ ಎಸ್ ಅಂತಹ ಹುದ್ದೆಗಳಿಗೆ ಅಥವಾ ಕೆ ಎ ಎಸ್ ಆದರೂ ಪಡೆಯಬಹುದು ಎಂಬುದರ ಅರ್ಥ ಇಂತಹ ಇದಿದ್ದರೆ ಹೀಗೆ ಜ್ಞಾನರೇಖೆಯಿಂದ ಒಂದು ಗೆರೆ ಗುರುಪರ್ವಕ್ಕೆ ಬಂದಿರಬೇಕು ಹಾಗೆಯೇ ಅಲ್ಲೊಂದು ನಕ್ಷತ್ರ ಇರಬೇಕು ಅದರಲ್ಲಿ ಯಾವುದೇ ದೋಷ ಫಲಗಳಿರಬಾರ್ದು ಅಡ್ಡಗೆರೆಗಳಿರಬಾರ್ದು ಯಾವುದೂ ಇರಬಾರ್ದು ಹಾಗಿದ್ದಾಗ ನೀವು ಖಂಡಿತವಾಗಲು ಐ ಎ ಎಸ್ ಐ ಪಿ ಎಸ್ ಅಥವಾ ಕೆ ಎಸ್ ಇಂತಹ ಪದವಿಗೆ ಏರುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ ಅದಕ್ಕಾಗಿ ನೀವು ಪ್ರಯತ್ನಿಸಬಹುದು ನಿಮ್ಮ ಪ್ರಯತ್ನ ನೀವು ಫಲ ಕೊಡುತ್ತದೆ ಎಂಬುದನ್ನು ಇದು ಸೂಚಿಸುತ್ತದೆ ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನೆಲ್ಲ ಇನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಅದಕ್ಕಿಂತ ಮೊದಲು ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ನಿಮ್ಮ ಚಾನಲ್ ಅದನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಹಾಗೆಯೇ ಅಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಕ್ಲಿಕ್ ಮಾಡಿದರೆ ನಿಮಗೆ ಮಾನ್ಯಾರ್ ಟೈಮ್ಸಲ್ಲಿ ಯಾವುದೇ ವಿಡಿಯೋ ಅಪ್ಲೋಡ್ ಆದರೂ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮೂಲಕ ವಿಷಯ ತಿಳಿಯೋದ್ರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ ನೀವು ಬರೀ ಸುಮ್ಮನೆ ನೋಡ್ತಾ ಹೋದ್ರೆ ಸಾಲದು ಅದನ್ನು ಒಮ್ಮೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋಕ್ಕೆ ಏನು ಕಷ್ಟವಿಲ್ಲ ಯಾವುದು ಎಬ್ಬೆರಳು ಮೇಲೆ ಎತ್ತಿದಂತೆ ಕಾಣುವಂತಹ ಥಮ್ಸಪ್ ಥರ ಇರುವಂತಹ ಅಲ್ಲಿ ಒಮ್ಮೆ ಕ್ಲಿಕ್ ಮಾಡಿದ್ರೆ ನೀವು ಲೈಕ್ ಮಾಡಿದ ಹಾಗೆ ನೀವು ಲೈಕ್ ಮಾಡಿದ್ರೆ ನೀವು ನೋಡಿದ್ದೀರಿ ಅಂತ ನಮ್ಗೆ ಅರ್ಥ ಇಲ್ಲದ್ರೆ ನೀವು ನೋಡಿದ್ರೋ ಇಲ್ಲೋ ಅಂತ ನಮಗೆ ನಿಮ್ಮ ಸಹಕಾರ ಬೇಕಾದ್ರೆ ನೀವು ನೋಡಿದಂಥ ನೀವು ಪ್ರತಿಯೊಬ್ಬರೂ ಲೈಕ್ ಮಾಡಿದಾಗ ನಮಗೆ ಸಂತೋಷ ನೋಡ್ತಿದ್ದಾರೆ ಉಪಯೋಗ ಇದೆ ನನ್ನ ಕಾರ್ಯಕ್ರಮ ನಿಮಗೆ ಉಪಯೋಗ ಆಗ್ತಾ ಇದೆ ಅಂತ ಅರ್ಥ ಅದಕ್ಕೆ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ ನಿಮ್ಮೆಲ್ಲರ ಸಹಕಾರವೇ ನಮಗೆ ಬೆನ್ನೆಲುಬು ಹಾಗೆಯೇ ಇದರಲ್ಲಿ ಬರುವ ನಿಮ್ಮ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಉತ್ತರ ಸಿಗಬೇಕಾದ್ರೆ ಇದರಲ್ಲಿ ಕೊಟ್ಟಿರೋ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕಾಲ್ ಮಾಡಬೇಡಿ ವಾಯ್ಸ್ ಮೆಸೇಜ್ ಆದರೂ ಮಾಡಿ ಇಲ್ಲ ರೈಟ್ ಮೆಸೇಜ್ ಆದರೂ ಮಾಡಿ ಮೆಸೇಜ್ ನಾವು ನೋಡ್ತೀವಿ ಮೆಸೇಜನ್ನು ಆಗಾಗ್ಗೆ ನೋಡ್ತಿರ್ತೀವಿ ಆದರೆ ಕಾಲ್ ಮಾಡಿದರೆ ಸಿಗುತ್ತಂತ ಹೇಳೋಕ್ಕಾಗಲ್ಲ ಅದರಿಂದ ಮೆಸೇಜ್ ಮಾಡಿ ಮೆಸೇಜ್ ಮಾಡಿದರೆ ನಿಮಗೆ ಕೂಡಲೇ ನಿಮಗೆ ವಿಷಯ ತಿಳಿಸಲಾಗುತ್ತೆ ಏನು ಮಾಡಬೇಕು ಎಂಬುದನ್ನು ತಿಳಿಸಲಾಗುತ್ತದೆ ಇಂತಹ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ